ನಾಗಿಣಿ. ಅರ್ಜುನ್ ನನ್ ಕಂದ, ಎತ್ತಿ ಆಡಿದ ಅಜ್ಜಿ ಕಣ್ ಮುಂದೆನೆ ಈ ರೀತಿ ಅಸಹಾಯಕವಾಗಿ ಮಲಗಿದೆಯಲ್ಲ. ಶಾಸ್ತ್ರಿಗಳೇ, ಯಾವುದಾದ್ರೂ ಮಾರ್ಗ ಸಿಕ್ತಾ? ತಾಳೆಗರಿ ಪ್ರಕಾರ ಅರ್ಜುನ್ ಈಗಿರುವ ಪರಿಸ್ಥಿತಿಯಿಂದ ಹೊರಬರಬೇಕಾದ್ರೆ ಅದು ಸಂಜೀವನಿ ಮೂಲಿಕೆಯಿಂದ ಮಾತ್ರ ಸಾಧ್ಯ. ಹಾಗಾದ್ರೆ ಎಲ್ಲ ಸೃಷ್ಟಿಗೂ ಕಾರಣ ಆಗಿರೋ ಭಗವಂತನ ಹತ್ರನೇ ಹೋಗಿ ನ್ಯಾಯ ಕೇಳ್ಕೊಂಡು ಬರ್ತೀನಿ. ನಿನ್ನಿಂದ ಆಗಿರೋ ತಪ್ಪನ್ನ ನೀನೇ ಸರಿ ಮಾಡುವಂತ ನ್ಯಾಯ ಕೇಳ್ಕೊಂಡು ಬರ್ತೀನಿ. ಭಗವಂತ ನೀನೇ ಅಲ್ವಾ ಎಲ್ಲವನ್ನು ತಿಳಿದವನು, ಎಲ್ಲವನ್ನು ಅರಿತವನು, ಎಲ್ಲವನ್ನು ಎಲ್ಲರನ್ನು ನೋಡವನು. ಹಾಗೆ ಅಲ್ವಾ ನಿನ್ನ ಬಗ್ಗೆ ಪ್ರಪಂಚ ಅನ್ಕೊಂಡಿರೋದು? ಆದ್ರೆ ನೀನ್ ಮಾಡ್ತಾ ಇರೋದೇನು? ಇದೇನಾ ನಿನ್ನ ಭಕ್ತರನ್ನ, ನಿನ್ನ ಮಕ್ಕಳನ್ನ ನೋಡ್ಕೊತಾ ಇರೋ ರೀತಿ? ಹೇಳು, ಯಾಕೆ ಹೀಗೆ ಮಾಡಿದೆ? ಅನ್ಯಾಯವಾಗಿ ಅರ್ಜುನ್ ಅಂತಹ ಸಜ್ಜನರಿಗೆ ಯಾಕಿಂತ ಪರಿಸ್ಥಿತಿ ತಂದಿಟ್ಟೆ ಮಾತಾಡು. ಅವರು ಮಾಡಿದ ಅಪರಾಧ ಆದ್ರೂ ಏನು, ಅವರಿಂದ ಆದ ಅಪಚಾರ ಆದ್ರೂ ಏನು, ಅವರಿಂದ ಯಾರಿಗೆ ಏನ್ ತೊಂದರೆ ಆಗಿದೆ ಮಾತಾಡು. ಅವರಿಂದ ಆಗದೆ ಇರುವಂತಹ ತಪ್ಪಿಗೆ ಯಾಕಿಂತಹ ಘೋರ ಶಿಕ್ಷೆ ಅವರಿಗೆ ಮಾತಾಡು. ಉತ್ತರ ಕೊಡು ಭಗವಂತ. ಬಂದಿದ್ದನ್ನೆಲ್ಲ ಬಂದ ಹಾಗೆ ತಗೊಂಡು ಬೀಳು ಪ್ರತಿಯೊಂದು ಕಲ್ಲೇಟನ್ನು ಪ್ರಸಾದ ಅಂತ ಸ್ವೀಕರಿಸ್ತ, ಈ ಜೀವನ ನೀನ್ ಕೊಟ್ಟಿರೋ ಭಿಕ್ಷೆ ಅಂತ ನಿಷ್ಠೆಯಿಂದ ಬದುಕ್ತಾ ಇರೋ ನಮ್ಗ್ಯಾಕಪ್ಪ ಇಂಥ ಅಗ್ನಿ ಪರೀಕ್ಷೆನ ಒಡ್ಡುತ್ತಾ ಇದೆಯಾ? ನೀನ್ ಕೊಡೋ ಪರೀಕ್ಷೆನ ಎಷ್ಟು ಬೇಕಾದ್ರೂ ಎದುರಿಸೋದಿಕ್ಕೆ ನಾವು ಸಿದ್ಧ ಆಗಿರುವಾಗ ಈ ರೀತಿ ಜೀವಕ್ಕೆ ಸಂಚಕಾರ ತಂದ್ಬಿಟ್ರೆ ಹೇಗೆ? ಜೀವದ ಜೊತೆ ಆಟ ಆಡುವಂತ ಪರೀಕ್ಷೆನ ಸಾಕು ಮಾಡು ತಂದೆ. ಅರ್ಜುನ್ ಅವರ ಪ್ರಾಣ ಭಿಕ್ಷೆನ ಬೇಡಿ ಬಂದಿದ್ದೀನಿ, ಅದನ್ನ ಇವತ್ತು ನಿನ್ನಿಂದ ಪಡಿದೆ. ಈ ಭಕ್ತೆ ಇಲ್ಲಿಂದ ಹೋಗೋಳಲ್ಲ. ಕಾಯೋ ನಿನಗೆ ಇಷ್ಟು ಹಠ ಇರಬೇಕಾದ್ರೆ ಬೇಡೋ ನನಗೆ ನಿನ್ನ ದುಪ್ಪಟ್ಟು ಹಠ ಇದೆ, ನಿನ್ನ ನೂರು ಪಟ್ಟು ಛಲ ಇದೆ. ಇದು ನನ್ನ ಭಕ್ತಿ ಮತ್ತು ನಿನ್ನ ಶಕ್ತಿ ನಡುವೆ ಆಗೋ ಯುದ್ಧ ಅಂತಾನೆ ತಿಳ್ಕೊಳ್ಳೋಣ. ನನ್ನ ಭಕ್ತಿಯ ಮುಂದೆ ನೀನು ತಲೆ ಬಾಗ್ಲೇಬೇಕು. ಅಲ್ಲಿವರೆಗೂ ಈ ಅಮೃತ ಯುದ್ಧನ ನಿಲ್ಸೋಳಲ್ಲ. ಅರ್ಜುನ್ ಅವ್ರ ಪ್ರಾಣನ ಪಡೆಯೋವರೆಗೂ ಈ ಅಮೃತಾಳ ಭಕ್ತಿ ಅಚಲವಾಗಿ ಹೋರಾಟ ಮಾಡ್ತಾನೆ ಇರುತ್ತೆ. ಅದಕ್ಕೆ ಪಂಚಭೂತಗಳೇ ಸಾಕ್ಷಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಹರ ಹರ ಜಯ ಜಯ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ Thank you.
ಸಂಭ್ರಮ ಭ್ರಮಿಂಪೀಚಿ ವಲ್ಲರಿ ವಿರಾಜಮಾನ ಪರಶಿವನ ನಡುವಿನ ಹೋರಾಟ ಅಜ್ಜಿ, ನಾನು ಇವನ ನ್ಯಾಯಾಲಯದಲ್ಲಿ ನಿಂತಿದ್ದೀನಿ ಅಜ್ಜಿ. ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳ್ತಾ ಇದ್ದೀನಿ. ನನಗೆ ನ್ಯಾಯ ಸಿಗೋವರೆಗೂ ನನ್ನ ಹೋರಾಟ ನಿಲ್ಲಲ್ಲ. ನನ್ನ ಅರ್ಜುನ ಅವ್ರ ಪ್ರಾಣ ಮರಳಿ ಬರೋವರೆಗೂ ನಾನು ಸುಮ್ಮನೆ ಇರಲ್ಲ. ಭಗವಂತ, ಅರ್ಜುನ ಅವ್ರ ಪ್ರಾಣನ ಉಳಿಸ್ಕೊಳ್ಳೋ ದಾರಿನ ತೋರಿಸ್ತಾ, ಆದ್ರೆ ಆ ದಾರಿನ ಹೋಗೋ ಅವಕಾಶನ ಕಿತ್ಕೊಂಡ. ಹಾಗಾದ್ರೆ ಈಗ ಪರ್ಯಾಯ ದಾರಿ ತೋರಿಸೋ ಜವಾಬ್ದಾರಿನೂ ಇವಂದೇ. ತೋರಿಸು, ದಾರಿ ತೋರಿಸು ನನಗೆ. ಹಾಗೊಂದು ವೇಳೆ ನೀನು ನನಗೆ ದಾರಿ ತೋರಿಸದೆ ಹೋದ್ರೆ ಅಲ್ಲಿ ನನ್ನ ಅರ್ಜುನ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ನಿನ್ನ ಸನ್ನಿಧಾನದಲ್ಲಿ ನನ್ನ ಪ್ರಾಣ ಮೊದಲು ಹೋಗ್ಲಿ. ಇದು ನನ್ನ ಪ್ರತಿಜ್ಞೆ, ನನ್ನ ಹೋರಾಟ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಓಂ ನಮ ಶಿವಾಯ, ಓಂ ನಮ ಶಿವಾಯ.
ಗುರುಗಳೇ, ಮುಂದೆ ಹೇಗೆ? ಅರ್ಜುನ್ ಯಾವ ಚಿಕಿತ್ಸೆಗೂ ಸ್ಪಂದಿಸ್ತಾ ಇಲ್ಲ. ಅದೇ ನನಗೂ ಯೋಚನೆ ಆಗಿದೆ ವಾಸುದೇವ. ನನಗೆ ತಿಳಿದ ಎಲ್ಲ ವಿದ್ಯೆಯನ್ನ ಪ್ರಯೋಗ ಮಾಡಾಯಿತು, ಏನು ಪ್ರಯೋಜನವಾಗ್ತಾ ಇಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದೇ ಗೊಂದಲವಾಗಿದೆ. ಮನೆಯವರ ಸಂಕಟವನ್ನು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಆ ಭಗವಂತನೇ ನಮಗೆ ಮುಂದೆ ದಾರಿ ತೋರಿಸ್ಬೇಕಷ್ಟೇ. ಗುರುಗಳೇ, ಏನಿದು ಇಷ್ಟೊತ್ತಲ್ಲಿ ಯಾರು ದೇವಸ್ಥಾನದ ಗಂಟೆ ಹೊಡಿತಾ ಇದ್ದಾರೆ? ತಿಳಿದು ವಾಸುದೇವ, ನೋಡಿ ಬರೋಣ ಬಾ. ನನ್ನ ತಡಿಬೇಡಿ ಅಜ್ಜಿ. ಏನಾಯ್ತು ನೋಡಿ ಗುರುಗಳೇ, ಅಮೃತ ಎಂತ ಕೆಲಸ ಮಾಡ್ತಿದ್ದಾಳೆ ನೋಡಿ. ನನ್ನ ತಡಿಯೋ ಹಕ್ಕನ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ. ಅರ್ಜುನ್ ಅವ್ರಿಗೋಸ್ಕರ ಸಂಜೀವಿನಿ ಮೂಲಿಕೆನ ತರೋದಕ್ಕೆ ಅಂತ ಹೊರಟ ನನ್ನನ್ನು ನೀವು ತಡೆದ್ರಿ ಅಲ್ವಾ? ಆಗ್ಲೇ ನೀವು ನನ್ನನ್ನು ತಡೆಯೋ ಹಕ್ಕನ್ನ ಕಳ್ಕೊಂಡ್ಬಿಟ್ರಿ. ನನ್ನ ದಾರಿಗೆ ಅಡ್ಡ ಬರಬೇಡಿ. ಈಗ ನನಗೆ ಉಳ್ದಿರೋ ದಾರಿ ಇದೊಂದೇ. ನನ್ನ ದಾರಿಗೆ ಅಡ್ಡ ಬರಬೇಡಿ. ವಾಸುದೇವ, ತಪ್ಪಮ್ಮ, ಇದು ತಪ್ಪು. ಅಮೃತ ಸಾಕ್ ಮಾಡು. ನೀನೇನ್ ಮಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಅಮೃತ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಸಮಾಧಾನ ಮಾಡ್ಕೋ. ನೀನ್ ಹೀಗ್ ಮಾಡೋದ್ರಿಂದ ಅರ್ಜುನ್ ಕಣನ ಉಳ್ಸ್ಕೊಳಕ್ ಆಗತ್ತಾ? ನನ್ನ ಆತ್ಮಹತ್ಯೆ ಆತ್ಮ ಆಗಿರೋ ನನ್ನ ಅರ್ಜುನವರು ಸಾವಿನ ಮನೆಯ ಬಾಗ್ನಲ್ಲಿ ಮಲ್ಕೊಂಡಿರುವಾಗ ಈ ಪ್ರಾಣಕ್ಕೆ ಅರ್ಥನಾದ್ರೂ ಎಲ್ಲಿದೆ ಹೇಳಿ? ಈ ಪ್ರಾಣ ಉಳಿಸ್ಕೊಂಡು ಆಗ್ಬೇಕಾಗಿರೋದಾದ್ರೂ ಏನಿದೆ? ಮಾತಾಡಿ. ಜೀವ ಕೊಟ್ಟೋನು ಕೊಡೋನು ಆ ಭಗವಂತ, ಅದನ್ನ ಕಿತ್ಕೊಳ್ಳೋ ಹಕ್ಕಿರೋದು ಅವನೊಬ್ಬರಿಗೆ ಮಾತ್ರ ಕಣಮ್ಮ. ಪ್ರಾಣ ಅನ್ನೋದು ಭಗವಂತ ನಮಗೆ ಕೊಟ್ಟಿರೋ ಭಿಕ್ಷೆ. ಅವನ ಅನುಗ್ರಹ ಇರೋವರೆಗೂ ಭಿಕ್ಷೆ ನಮ್ಮ ಪಾಲಿಗೆ ಪ್ರಸಾದವಾಗಿರುತ್ತೆ. ಆ ಋಣ ತೀರದ ಮೇಲೆ ಅದು ಬಿಟ್ಟು ಹೊರಟೋಗುತ್ತೆ. ನಮ್ಮದಲ್ಲದನ್ನ ನಾವು ಪಡ್ಕೋತೀವಿ ಅಥವಾ ಕಳ್ಕೋತೀವಿ ಅನ್ನೋ ವಾದಾನೇ ಮೂರ್ಖತನ ಕಣಮ್ಮ. ನಿನ್ನ ಪ್ರಾಣವನ್ನ ನೀನೇ ತೆಕ್ಕೊಳ್ಳೋ ಹಕ್ಕು ನಿನಗಿಲ್ಲ ಅಮೃತ, ಇದೇ ಸತ್ಯ. ಈ ಪ್ರಪಂಚದಲ್ಲಿ ಕಾರಣನೇ ಹಿಂದೆ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಕೊಡೋ ಹಕ್ಕು ಆ ಭಗವಂತನಿಗಿದ್ಯಾ? ಹೇಳಿ ಶಾಸ್ತ್ರಿಗಳೇ, ಹೇಳಿ. ಇನ್ನು ಋಣದ ಮಾತು, ಬದುಕಿನ ಋಣ ತೀರೋದಕ್ಕಿಂತ ಮುಂಚೆನೆ ಪ್ರಾಣ ಕಿತ್ಕೊಳ್ಳೋದು ಕೊಟ್ಟಿದ್ದಾನಲ್ಲ ಆ ಭಗವಂತ, ಅದ್ರ ಬಗ್ಗೆನೂ ಮಾತಾಡಿ ಶಾಸ್ತ್ರಿಗಳೇ. ಈ ನಿಮ್ಮ ಭಗವಂತನ ಹತ್ರ ನಾನ್ ಕೇಳೋದ್ರಲ್ಲಿ ತಪ್ಪೇನಿದೆ? ನೀನ್ ಕೇಳೋ ತಪ್ಪಲ್ಲ ಅಮೃತ, ನೀನ್ ಕೇಳೋ ರೀತಿ ತಪ್ಪು. ಆತ್ಮಹತ್ಯೆ ಅನ್ನೋದು ಯಾವತ್ತಿಗೂ ಯಾವ ಸಮಸ್ಯೆಗೂ ಪರಿಹಾರ ಆಗೋಕೆ ಸಾಧ್ಯ ಇಲ್ಲ. ಇನ್ಯಾವ ರೀತಿ ಹೇಳ್ಬೇಕು ಅಂತ ನೀವೇ ಹೇಳಿ. ನಿಮ್ಮಗಳ ಪ್ರಕಾರ ಒಂದು ಹೆಣ್ಣಿನ ಜೀವನದಲ್ಲಿ ಮಾಂಗಲ್ಯ ಭಾಗ್ಯ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಈ ತಾಳಿ ತುಂಬಾ ಪವಿತ್ರವಾದದಲ್ವಾ? ಈ ಮಾಂಗಲ್ಯಕ್ಕೆ ಸಂಸ್ಕಾರ ತರದು ಕೊಟ್ಟಿದ್ದಾನಲ್ಲ ಆ ದೇವ್ರು, ಇದನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾರೆ ಅಂದರು. ಇದೇ ಹೋದ್ಮೇಲೆ ನಾನು ಬದುಕಿದ್ದು ಏನರ್ಥ ಹೇಳಿ ಶಾಸ್ತ್ರಿಗಳೇ? ಮಾಂಗಲ್ಯ ಉಳಿಸ್ಕೊ ಅಂತ ಹೇಳದ್ ಬಿಟ್ಟು ಸ್ವಾರ್ಥಿಯಾಗಿ ನಿನ್ನ ಪ್ರಾಣ ಉಳಿಸ್ಕೊ ಅಂತ ಹೇಳ್ತಾ ಇದ್ದೀರಲ್ಲ,
ಇದನ್ನ ನಾನು ಹೇಗೆ ಒಪ್ಪಲಿ? ಎಲ್ಲ ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ಅರ್ಜುನ್ ಅವ್ರಿಗೋಸ್ಕರ ನಾನ್ ಮಾಡೋ ಹೋರಾಟ ನಿಲ್ಲಲ್ಲ. ನನಗ್ ಗೊತ್ತು ನನ್ನ ಯಾವ ಪ್ರಶ್ನೆಗೂ ನಿಮ್ ಹತ್ರ ಉತ್ತರ ಇಲ್ಲ ಅಂತ. ಯಾಕೆ ಅಂದ್ರೆ ಈಗ ಪ್ರಶ್ನೋತ್ತರದ ಸಮಯ ಮುಗಿದಿದೆ. ಈಗೇನಿದ್ರು ಭಗವಂತ ತೀರ್ಪು ಕೊಡೋ ಸಮಯ. ನನ್ನ ಮುಖಾಮುಖಿ ಏನಿದ್ರು ಅವನ ಹತ್ರ ಇಲ್ಲಿ ನಾನು ಮತ್ತೆ ಆ ದೇವರಷ್ಟೇ. ನಮ್ಮಿಬ್ಬರ ಮಧ್ಯೆ ಯಾರು ಬರೋ ಹಾಗಿಲ್ಲ. ಮೃತ ಓಂ ನಮ ಶಿವಾಯ. ಅಮೃತ 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 ನನ್ನ ಮಾತು ಕೇಳು. ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಹಸ್ತಾಂಗರಾಗಾಯ ಮಹೇಶ್ವರಾಯ ನಿನ್ ಸಂಕಟ ಏನು ಅಂತ ನನ್ಗೆ ಅರ್ಥ ಆಗತ್ತೆ ಕಣೆ. ನೀನ್ ತಾಳ್ಮೆ ಕಳ್ಕೋಬೇಡ. ನೋಡು, ನಿನ್ನ ಎಲ್ಲಾ ಪ್ರಶ್ನೆಗೂ ಆ ಭಗವಂತ ಉತ್ತರ ಕೊಟ್ಟೇ ಕೊಡ್ತಾನೆ, ಆ ನಂಬಿಕೆ ನನಗಿದೆ. ಹೌದು, ಭಕ್ತ ವತ್ಸಲ ಕಣೆ. ಅಮೃತ, ನಾನು ನಿನಗೆ ಕೊಟ್ಟ ಮಾತಿನಂತೆ ಅರ್ಜುನನ ಉಳಿಸ್ಕೊಡೋದಿಕ್ಕೆ ನಾನು ಎಲ್ಲ ಪ್ರಯತ್ನಗಳನ್ನ ನಿಸ್ವಾರ್ಥವಾಗಿ ಮಾಡ್ತೀನಿ. ನಂಬಿಕೆ ಕಳ್ಕೋಬೇಡಮ್ಮ. ಭರವಸೆಗಿಂತ ದಿವ್ಯ ಔಷಧಿ ಮತ್ತೊಂದಿಲ್ಲ. ನಮ್ಮೆಲ್ಲರ ನಂಬಿಕೆಯೇ ಅವನ ಪಾಲಿಗೆ ಸಂಜೀವಿನಿ ಆಗಬಹುದು. ನನ್ನ ಕರ್ತವ್ಯವನ್ನು ನಾನು ಮುಂದುವರಿಸುತ್ತೇನೆ. ವಾಸುದೇವ. ಗುರುಗಳೇ, ಪರಿಸ್ಥಿತಿ ಕೈ ಮೀರ್ತಾ ಇದೆ. ಏನು ಮಾಡೋಕ್ಕಾಗದೆ ನಾವು ಸುಮ್ಮನೆ ಇದೀವಲ್ಲ. ನನಗ್ಯಾಕೋ ಇದು ಸರಿ ಅನಿಸ್ತಾ ಇಲ್ಲ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ವಾಸುದೇವ. ಆದರೆ ಯಾಕೋ ಕಾಣೆ ಇವತ್ತು ನನ್ನ ಮನಸ್ಸು ಖಾಲಿ ಹಾಳೆಯಾಗಿದೆ. ಇವತ್ತು ಆ ಹೆಣ್ಣುಮಗಳು ಭಗವಂತನ ಮುಂದೆ ತನ್ನ ಗಂಡನ ಪ್ರಾಣವನ್ನು ಬೇಡ್ತಾ ಅಸಹಾಯಗಳಾಗಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಿದ್ರೆ ನಾವು ಮೂಕ ಪ್ರೇಕ್ಷಕರಾಗಿ ನಿಂತು ನೋಡ್ತಾ ಇದ್ದೀವಿ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಇಷ್ಟೇನಾ ನಮ್ಮ ಕೈಲಾಗೋದು? ಆ ಹೆಣ್ಮಗಳಿಗೆ ಸಹಾಯ ಮಾಡೋ ಸಾಮರ್ಥ್ಯ ಕೂಡ ನಮಗಿಲ್ವಾ ಗುರುಗಳೇ? ಇಷ್ಟಕ್ಕೂ ಅವಳು ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಖಾತ್ರಿ? ನಾನು